آتمية هي سيتا رام وبيكشير نام نموا يا ما يا تو مالا باجو تاور مات سودي لدر ري بابا رام ديو ورو مات سوبريم كورت نا آدي سونا ولنغ نمدي در ري أنت ناوني هو ترتشا مرضا يدا لكن مات سوبريم كورت يوت مات تاوري شديد بيش هذا آخر أدرج كل تري سول سولاني هو سول أول أدرج هو برمجة نيرمال مرمان تدي آخر مرتاي تري ನಾವು ನಿಮಗೆ ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ವಿ, ಕೂಡಿನಲ್ಲಿ ದಂಡ ಆಗ್ತದೆ ನಿಮಗಂತೇಳಿ. ಜನರ ಜೀವ ಜೊತೆಗೆ ಆಟ ಆಡೋದು ತಪ್ಪು ಅಂತ ಹೇಳ್ತಾ ಇದ್ವಿ, ಹೇಳಿದ್ದೀವಿ, ಮತ್ತಾಕೆ ಮಾಡ್ತಾ ಇದ್ದೀರಿ ಅಂತೇಳಿ ಜಬರ್ದಸ್ತಾಗಿ ತಗಡ. ಇನ್ನು ನೀವು ಮಾಡಿದರೆ ನಿಮ್ಗೆ ಶಿಕ್ಷೆ ನಿಕ್ಕಿನಪ್ಪ. ನೀವು ಬೇಕಾದಿರ್ರಿ, ಸರ್ಕಾರಕ್ಕೆ ಬೇಕಾದವ್ರು ಇರ್ರಿ, ಏನೋ ಇರ್ರಿ, ನಿಮಗೆ ಮಾತ್ರ ಶಿಕ್ಷೆ ತಪ್ಪಿದ್ದಲ್ಲ. ಇಷ್ಟು ಕಠೋರವಾಗಿ ಯಾಕೆ ಹೇಳಿದರು ನಮ್ಮ ನ್ಯಾಯಮೂರ್ತಿಗಳಾದಂಥ ಹಿಮಾ ಕೊಹ್ಲಿ ಮತ್ತು ನ್ಯಾಯಮೂರ್ತಿ ಹಸಾನುದ್ದೀನ್ ಅಮಾನುಲ್ಲಾರು? ಯಾಕಂದರೆ ಇವ್ರ ಪೀಠ ನೇರವಾಗಿ ನಮ್ಮ ಪತಂಜಲಿ ಅವರಿಗೆ, ಅಂದರೆ ಪತಂಜಲಿ ಕಂಪ್ನಿಗೆ, ನಮ್ಮ ಭವಾದಿ ಅವ್ರ ಕಂಪ್ನಿಗೆ ವಾರ್ನಿಂಗ್ ಮಾಡಿದ್ರು. ವಾರ್ನಿಂಗ್ ಅಲ್ಲ, ಇದಕ್ಕಿಂತ ಪ್ರತ್ಯೇಕ ಶಬ್ದದ ಇದಕ್ಕೆ ನನಗೂ ಶಬ್ದ ಹುಡುಕ್ಬೇಕಾಗ್ತದೆ. ಯಾಕೆ ಇಷ್ಟು ಮಟ್ಟಿಗೆ ಹೇಳ್ತು ಅನ್ನೋಂಥದ್ದು ಈಗಾಗಲೇ ಇದನ್ನು ಹೇಳ್ತವ್ರಿಗೆ. ನೋಡ್ರಿ, ನಿಮ್ಮ ಔಷಧಗಳ ಬಗ್ಗೆ ನೀವು ಪ್ರಚಾರ ಮಾಡಿರಿ, ಅದು ಸುಳ್ಳು ಪ್ರಚಾರನ ಮಾಡಲಿಕ್ಕೋಗ್ಬೇಡ್ರಿ. ಎಲ್ಲದರ ಮೇಲೆ ಔಷಧ ಅಂತ ಹೇಳ್ತಿರಲ್ಲ ನೀವು, ಕೆಮ್ಮ ಜಮ್ಮ ನೆಗಡಿ ಗಿಗಡಿ ಇಂಥ ಇರ್ಬೋದು ಬೇಡಪ್ಪ ಅಂತ ಹೇಳ್ಬೋದು. ಕ್ಯಾನ್ಸರ್ಗೆ ಔಷಧ ಹೇಳ್ತಾ ಇರ್ತೀರಿ, ಗಂಡ ಮಗು ಬೇಕಾ ಅದಕ್ಕೆ ಔಷಧ ತೊಗೊಳ್ರಿ, ಹೆಣ್ಣು ಮಗು ಬೇಕಾ ಔಷಧ ತೊಗೊಳ್ರಿ. ನಮ್ಮಲ್ಲಿ ಔಷಧದ ನಿಮಗೆ ಡಯಾಬಿಟಿಸ್ಗೆ ಔಷಧದ, ರಕ್ತದ ಒತ್ತಡಕ್ಕೆ ಔಷಧದ, ಅಸ್ತಮಾಗೆ ಔಷಧದ, ಯಾವುದಕ್ಕಿಲ್ಲರಿ ನಿಮ್ಮಲ್ಲೇ? ನೀವು ಹೇಳೋದು ನೋಡಿದರೆ ಇಷ್ಟೊಳಗೆ ನೀವು ಒಂದು ಐದಾರು ನೊಬಲ್ ಬಹುಮಾನ ಪಡಿಬೇಕಾಗಿತ್ತಲ್ರಿ. ಅಷ್ಟು ಪ್ರಮಾಣದಲ್ಲಿ ನೀವು ವಾದ ಮಾಡ್ತೀರಿ. ಹಿಂಗೆ ಪ್ರಚಾರ ಮಾಡಿ ಪ್ರಚಾರ ಮಾಡಿ, ಭ್ರಮಾತ್ಮಕ ಪ್ರಚಾರವೋ ಸುಳ್ಳು ಪ್ರಚಾರವೋ ಸತ್ಯ ಪ್ರಚಾರವೋ, ಇವತ್ತಿನಂತೆ ಇವತ್ತು ಸುಪ್ರೀಂ ಕೋರ್ಟ್ ಹೇಳ್ತಾ ಇದ್ದು ಭ್ರಮಾತ್ಮಕವಾದ ಪ್ರಚಾರಗಳು ಅಂತ. ಅಂದರೆ ಸತ್ಯ ಇದ್ದರೆ ಪ್ರತಿ ವರ್ಷನೂ ಮೆಡಿಸಿನ್ಗೆ ಇಡೀ ವಿಶ್ವದಿಂದ ನೊಬೆಲ್ ಬಹುಮಾನ ಕೊಡ್ತಾರೆ, ಅದು ನಿಮಗೆ ಯಾಕೆ ಸೆಲೆಕ್ಷನ್ ಆಗ್ತಾ ಇಲ್ಲ? ಎಂತೆಂಥ ರೋಗಗಳು ಔಷಧ ನಿಮ್ಮಲ್ಲೇ ಅಂದಾಗ ಯಾಕೆ ಕೊಡ್ತಾ ಇಲ್ಲ? ಏನು ದೋಷದ? ಮತ್ತು ನೀವು ಸಾಕಷ್ಟು ಲ್ಯಾಬೊರೇಟ್ರಿ ಮಾಡಿದಿರಿ, ಏನೋ ಮಾಡಿದಿರಿ, ಕಟ್ಟಿದಿರಿ, ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದಿರಿ, ಇಡೀ ಹಿಮಾಲಯ ನಮ್ಮದಪ್ಪ ಅನ್ನೋಂಗೆ ನೀವು ವರ್ತನೆ ಮಾಡ್ತೀರಿ. ಹಿಮಾಲಯದಲ್ಲಿ ಇರುತ್ತಿರುವಂಥ ಅನೇಕ ವೈವಿಧ್ಯಮಯವಾದ ಸಸ್ಯಗಳಂತ ಉಪಯೋಗ ಮಾಡ್ಕೊಳ್ತಾ ಇದ್ದೀರಿ. ಅದ್ರ ಬಗ್ಗೆ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಇಷ್ಟೆಲ್ಲ ಮಾಡಿ ನೀವೆಲ್ಲರೂ ಪ್ರಚಾರ ಮಾಡ್ತಾ ಇದ್ದೀರಿ, ಎಲ್ಲರೂ ನಮ್ಮಲ್ಲಿ ಔಷಧದಂತೆ ಇಷ್ಟೆಲ್ಲ ಮಾಡಿದ್ರು, ಒಂದು ಸಲ ಆದರೂ ನಿಮಗೆ ಬರಬೇಕಲ್ರಿ ನೊಬೆಲ್ ಬಹುಮಾನ. ಮತ್ತು ಇಷ್ಟಾಗಿ ನೀವು ಸುಮ್ಮನೇ ಇರ್ತೀರ, ನಿಮ್ಮಷ್ಟು ನೀವರೇ ಪ್ರಚಾರ ಮಾಡ್ಕೊಂಡು ಏನೋ ಮಾಡ್ತಾ ಇದ್ದೀರಿ, ಜನ ನಂಬೋರು ನಂಬ್ತಾರೆ, ಮೋಸ ಅವ್ರು ಹೋಗ್ತಾರೆ ಬೇಡ, ಅದನ್ನು ಆರಾಮಾದವರು ಇದ್ದಾರೆ ಇಲ್ಲ ಅಂತಲ್ಲ, ಅವ್ರಿಗೆ ಒಂದು ಇರಬಹುದಿಲ್ಲ ಅಂತಲ್ಲ, ಆದರೆ ನಿಶ್ಚಿತವಾದ ಉತ್ತರ ಬರ್ಬೇಕಲ್ರಿ ಯಾವುದಾದ್ರು. ವಿಜ್ಞಾನ ಅಂದ್ರೆ ಏನು? ಖಚಿತತೆ, ಸೈಂಟಿಫಿಕ್ ದ ರಿಸಲ್ಟ್ಸ್. ಖಚಿತವಾಗಿ ಗಾಳಿ ಬೀಸ್ತದಂದ್ರೆ ಬೀಸ್ತದ ಸತ್ಯನ, ಹಂಗೆ ಸತ್ಯವನ್ನು ಯಾಕೆ ನೀವು ಹೇಳ್ತಾ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಕೇಳ್ತಾ ಇದ್ದ, ಚರ್ಚೆ ಮಾಡ್ತಾ ಇದ್ದ ನಿಮ್ಮ ಬಗ್ಗೆ. ಇದೆಲ್ಲ ಯಾಕಪ್ಪ ಅಂದ್ರೆ ಇಷ್ಟು ಹೇಳಿದ್ರಿ, ಮತ್ತೇನೋ ಆಯಿತು? ಅದ್ರ ಜೊತೆ ಇನ್ನೊಂದೇನೋ ಮಾಡಿದ್ರಿ ನೀವು? IMA ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ದವ್ರು ನಿಮ್ಮ ಮೇಲೆ ಕೇಸ್ ಹಾಕಿಬಿಟ್ರು. ಏನಪ್ಪ ಇವರೆಲ್ಲದಕ್ಕೂ ಔಷಧ ಹೇಳ್ತಾ ಇದ್ದಾರೆ, ಮತ್ತು ಅದನ್ನು ನಮ್ಗೆ ಟೀಕಾ ಮಾಡ್ತಾ ಇದ್ದಾರೆ. ಇಡೀ ವಿಶ್ವ ನಮ್ಮನ್ನು ಅಗ್ರಿ ಆಗ್ಯದ, ಒಪ್ಪದ ನಮ್ಮಿಂದ, ನಮ್ಮ ಅಲೋಪತಿಯಿಂದ ಸಾಕಷ್ಟು ಜನ ಈ ಔಷಧಿಯಿಂದ ಸಾಕಷ್ಟು ಜನ ನೊಬೆಲ್ ಬಹುಮಾನ ಪಡೆದಾರೆ ಮೆಡಿಸಿನ್ಗಾಗಿ, ಪ್ರತಿ ವರ್ಷ ಪಡಿತಾನೆ ಇರ್ತಾರೆ. ಅವರೆಲ್ಲ ಅಲೋಪತಿಯಲ್ಲಿ ವಿಶ್ವಾಸದಿಂದ ಜನರ ಆ ಜನರಿಗೆ ಕರೆಕ್ಟಾಗಿ ಸೈಂಟಿಫಿಕಾಗಿ ಕೊಟ್ಟಂಥವ್ರು, ಅವ್ರಿಗೆ ನೊಬೆಲ್ ಬಹುಮಾನ ಅದಾವ. ಈ ನಮ್ಮ ಆಯುರ್ವೇದ ಅವ್ರಿಗಾಗಿರ್ಬೋದು, ಯುನಾನಿ ಅವರಿಗಾಗಿರ್ಬೋದು, ಅಥವಾ ಇನ್ನುಳಿದ ಹೋಮಿಯೋಪತಿಯವ್ರಿಗಾಗಿರ್ಬೋದು, ಯಾಕೆ ಸಿಗ್ತಾ ಇಲ್ಲ ಇಂಥ ಬಹುಮಾನಗಳು? ಅದಕ್ಕೆ ನೀವು ಹೇಳ್ಬೋದು, ಏ ರಾಜಕೀಯ ನಡೀತಿದ್ರೆ ಅಲ್ಲಿಯೂ ಅಂತೇಳೆ. ರಾಜಕೀಯ ಮಾಡೋರಿಗೆ ಕನಸಿನ ಸಹಿತ ಅದೇ ಬರ್ತದೆ. ಯಾಕೆಂತಂದರೆ ಲಕ್ಷಾವಧಿ ಕೋಟಿ ರೂಪಾಯಿಗಳನ್ನು ಇವತ್ತು ಅಮೇರಿಕಾ ಆಗಿರ್ಬೋದು, ಯುರೋಪಿಯನ್ ಕಂಟ್ರಿ ದೇಶಗಳಾಗಿರ್ಬೋದು, ಇನ್ನುಳಿದ ಅನೇಕ ಮುಂದುವರೆದ ದೇಶಗಳು ಖರ್ಚು ಮಾಡೇ ಮಾಡ್ತಾ ಇದ್ದಾವೆ ಅಲೋಪತಿ ಮೇಲೆ, ಈ ಔಷಧಗಳ ಮೇಲೆ, ಅಲೋಪತಿಕ್ ಔಷಧಗಳ ಮೇಲೆ ಖರ್ಚು ಮಾಡಲೇ ಮಾಡ್ತಾ ಇದ್ದಾವೆ. ಮತ್ತು ನಿಮ್ಮ ಸತ್ತಿದ್ದೀರ, ನಿಮ್ಮ ಹೋಮಿಯೋಪತಿ ಆಗಿರ್ಬೋದು, ನಿಮ್ದು ಇವತ್ತಿನ ಆಯುರ್ವೇದ ಅಂತ ಹೇಳ್ತಿರಲ್ಲ, ಅದರಲ್ಲಿ ಎಷ್ಟು ದೇಶಗಳಲ್ಲಿಯ ವಿಜ್ಞಾನಿಗಳು ಖರ್ಚು ಮಾಡ್ತಾ ಇದ್ದಾರೆ, ಜಗದ ವಿಜ್ಞಾನಿಗಳು ಎಷ್ಟು ಜನ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಒಂದೊಂದು ಸಹಿತ ಇವತ್ತು ಚರ್ಚಾ ವಿಷಯ ಆಗ್ತಾ ಇದೆ. ನೀವು ಹೇಳ್ತಾ ಇದ್ರಿ ಪ್ರತಿಯೊಂದು ಔಷಧ ಅಂತ, ಔಷಧ ಇರಲಿ, ತಪ್ಪಿಲ್ಲ, ಒಳ್ಳೆ ಕೆಲಸ ಮಾಡ್ತಾ ಇದ್ರಿ, ಸ್ವದೇಶಿ ಪ್ರಾಡಕ್ಟನ್ನು ತಯಾರು ಮಾಡ್ತಾ ಇದ್ದೀರಿ, ಸ್ವದೇಶದ ಬಗ್ಗೆ ಮಾತಾಡಿದ್ರೆ ಸಾಕಷ್ಟು. ಇವತ್ತು ವಿದೇಶದಲ್ಲಿ ನೀವು ಆಸ್ತಿ ಮಾಡ್ಕೊಂಡು ಹೋಗಿದ್ದೀರಿ, ಸಾವಿರಾರು ಕೋಟಿಗಳನ್ನು ನಮ್ಮ ಜನರ ನಂಬಿಕೆಯೊಂದಿಗೆ, ಭ್ರಮೆಗಳೊಂದಿಗೆ ಆಟ ಆಡಿ ಅಂಥೇಳಿ ಇವತ್ತು ಪ್ರಶ್ನೆ ಮಾಡಿ ನೀವು ಇಂಥ ಏನು ಸುಳ್ಳು ಅಡ್ವರ್ಟೈಸ್ಮೆಂಟ್ಗಳನ್ನು ಇವತ್ತು ನೋಡಿರಿ. ನೀವು ಎಲ್ಲದಕ್ಕೂ ಔಷಧ ಹೇಳಿದ್ರಿ, ಇದೇ ಹೇಳಿದ್ರಿ ನಿಮ್ಗೆ ಜಸ್ಟ್ ಗಂಡು ಮಗು ಆಗ್ಬೇಕಾದ್ರೆ ಔಷಧ ತೊಗೊಳ್ರಿ, ಕ್ಯಾನ್ಸರ್ಗೆ ತೊಗೊಳ್ರಿ, ಎಲ್ಲ ತೊಗೊಳ್ರಿ, ಯೋಗ ಎಲ್ಲದಕ್ಕೂ ಪರಿಹಾರ ಅಂತ ಹೇಳ್ತೀರಿ. ನಿಜವಾಗಿಯೂ ಯೋಗ ಎಲ್ಲದಕ್ಕೂ ಪರಿಹಾರ ಆಗಿದೆ.